ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಈ ಸ್ಟುಡಿಯೋದಲ್ಲಿ ಸರಿಯಾಗಿ 9:11. ನಮ್ಮ ಮಹಾಸಂಚಿಕೆಯ ನಂಬರು 2074. ಇದರಲ್ಲಿ ಗಾಯತ್ರಿ ಮಂತ್ರ ಮಹಿಮೆ ವೈಜ್ಞಾನಿಕ ಚಿಂತನೆ Part-144 144ನೇ ವಿಭಾಗಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಕಾಮವರ್ಧಿನಿ ರಾಗದಲ್ಲಿ ಅಂದರೆ ಚತುರ್ವೇದ ಫಲಪುರುಷಾರ್ಥದ 4ನೇದು, ಮೂರೂ ಆಗಿ ಧರ್ಮದಿಂದ ಅರ್ಥವನ್ನು ಗಳಿಸಿ ಅರ್ಥವನ್ನು ಭೋಗಿಸಿ ಅದಕ್ಕೆ ಈಗ ನೆಕ್ಸ್ಟ್ ಮೋಕ್ಷಕ್ಕೆ ತಯಾರಾಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಎಲ್ಲ ಏನೇನು ಬೇಕೋ ಕಾಮವರ್ಧಿನಿ ಮುಂದಿನ ಹಂತಕ್ಕೆ ನಾವು ಅಣಿಯಾಗೋಣ ಅನ್ನೋದೇ ಗಾಯತ್ರಿ ಮಂತ್ರದ ನಾವು 2 ಮಂತ್ರಗಳು
ಇವತ್ತು ರಥಸಪ್ತಮಿ ದಿವಸ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಓಂ ಭೂರ್ಭುವಸ್ವಃ ತತ್ ಸವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ಧಿಯೋ ಯೋ ನ ಪ್ರಚೋದಯಾತ್ ಅನ್ನೋದರಲ್ಲಿ ನಾವು ಧಿಯೋ ಯೋನ ಆಯಿತು, ಜೊತೆಗೆ ಅದಕ್ಕೆ ಪ್ರಚೋದಯಾತ್ ಹೇಗೆ ಆತ್ ಎಂಬ ಅರ್ಧಾಕ್ಷರವು ಲಯಕಾಲದಲ್ಲಿ ತಕಾರಗೊಂಡಿರುಡಿ ತತ್ ನೋಡಿ, ಲಯಕಾಲದಲ್ಲಿ ತತ್ ಅನ್ನೋದಕ್ಕೆ ತಿರುಗಾ ಹೋಗುತ್ತೆ ಅದು. ತತ್ ಎಂಬ ಪದ ಉಳಿದಾಗ ಅಚ್ಯುತವೆನಿಸುವುದು. ಅಚ್ಯುತ ಅಂದರೆ ನಾವೇನು ಮೈಲಿಗೆ, ಅಚ್ಯುತ ಅಂದರೆ ಯಾವ ಅಂದರೆ ನಿಮ್ಮ ಅಕ್ಷರದಲ್ಲಿ, ಅದಕ್ಕೆ ಅಕ್ಷರ ಅಂದರೆ ನಾಶವಾಗೋದು, ಅಕ್ಷರ ಅಂದರೆ ನಾಶವಾಗದೇ ಇರತಕ್ಕಂಥದ್ದು. 1 to 24 ಸಂಖ್ಯೆಯವರೆಗೆ ಲಂಬಿಸಿರುವ ಈ ಬೀಜಮಂತ್ರ ಪದಗಳ ಸರ್ವ ತತ್ವಗಳನ್ನು ಎಲ್ಲಿದೆ ಎಂದರೆ ತ ಎಂಬ ಅರ್ಧಾಕ್ಷರವು ತನ್ನೊಳಗೆ ತಿರೋಭೂತವಾಗಿ ಬೀಜರೂಪವಾಗಿ ಅಡಗಿಸಿಕೊಂಡು ತಾನೊಂದೇ ತಕಾರದ ಜೊತೆಯಲ್ಲಿದ್ದು ಮುಂದಿನ ಪದಗಳು ಯಾವೂ ಇಲ್ಲದ ಕಾಲವೇ ಅಚ್ಯುತ ಸ್ಥಿತಿ. ಇದಕ್ಕೆ ಹೆಸರು ಅಚ್ಯುತ ಸ್ಥಿತಿ. ನಮ್ಮ ಅದಕ್ಕೆ ನಮ್ಮ ಇಷ್ಟು ಜನಕ್ಕೆ ಈ ತಕಾರದಿಂದಲೇ ತಕರಾರು ಅಂತ ಬಂದಿರೋ ಪದ. ನಾವೆಲ್ಲರಲ್ಲೂ ನಮ್ಮ ಏನೋ ಒಂದು ತಕರಾರೇ ನೋಡಿ, ನಾವು ನಿತ್ಯ ಜೀವನದಲ್ಲಿ ಉಪಯೋಗಿಸ್ತೆ. ಈ ಕೋರ್ಟ್ ಕಚೇರಿಯಲ್ಲಂತೂ ತಕರಾರು ಇದ್ದೇ ಇರುತ್ತೆ. ಅಂದರೆ ತಕರಾರಲ್ಲಿ ತ ಶಬ್ದ ನಮ್ಮಲ್ಲಿ ಅಲ್ಪ ಪ್ರಾಣ, ಅದು ಥ ತತ್ ಆಗಬೇಕು. ನೋಡಿ ನೋಡಿ, ಅದು ತಥಾ ನಾವು ಶುರು ತಥಾ ಬ್ರಹ್ಮ ಜಿಜ್ಞಾಸ ಯಾವುದೇ ಒಂದು ಶುರು ಮಾಡ್ಬೇಕಾದ್ರೆ ಆ ಅಲ್ಪ ಪ್ರಾಣ ಹೋಗಿ ಆ ಮಹಾಪ್ರಾಣದ ಜೊತೆ ಸೇರಿಕೊಳ್ಳೋದು. ಇದೆಲ್ಲ ಎಲ್ಲಿದೆ ಎಲ್ಲೋ ವಿಚಾರಗಳು ಒಂದು ವ್ಯಾಖ್ಯಾನ ಮಾಡಿದಾಗಲೇ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು ಪುಸ್ತಕಗಳಲ್ಲಿ ಇದು ಇಷ್ಟೊಂದು ಪುಸ್ತಕಗಳು ಯಾಕೆ ಬರ್ತಾ ಇತ್ತು ಹೇಳಿ, ಅವರವರ ಭಾವಕ್ಕೆ ಅದನ್ನು ಹೊರಹೊಮ್ಮಿಸ್ತಾರೆ. ತಾವು ಕಂಡ ಸತ್ಯವನ್ನು, ಸತ್ಯ ಇರೋದೊಂದೇ, ಏಕಂ ಸತ್ ವಿಪ್ರ ಬಹುದಾವುದು. ಇಲ್ಲಿ ವಿಪ್ರ ಅಂದರೆ ಪೀಪಲ್, ನಾವು ಎಲ್ಲರೂ. ಆಮೇಲೆ ಅದರಲ್ಲಿ ನಾವು ಇಂಟೆಲಿಜೆನ್ಸ್ ತುಂಬ ಸೂಪರ್ ಇಂಟೆಲಿಜೆನ್ಸು ಯೋಗ್ಯಗಳನ್ನು ಮಹಾಯೋಗಿಗಳು ಅವರು ಚೆನ್ನಾಗಿ ಅದನ್ನು ಆಳವಾಗಿ ಅಧ್ಯಯನ ಮಾಡಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಸ್ಮರಿಸ್ತೇವೆ. ಅವರು ಎಂಥ ಬರೆದಿರೋ ಪುಸ್ತಕಗಳನ್ನೇ ನಾವು ಇಲ್ಲಿ ಒಂಚೂರು ವಾಕ್ಯಗಳಿಟ್ಕೊಂಡು ಅದಕ್ಕೆ ನಮಗೆ ಗೊತ್ತಿರೋ ಒಂದಿಷ್ಟು ಬೆಳಕು ಚೆಲ್ಲೋದು. ಇನ್ನು ತತ್ ಪ್ರತಿಪಾದ್ಯವಾದ ಪರಾತ್ಪರ ವಸ್ತು ಬ್ರಹ್ಮ ವಿಷ್ಣು ರುದ್ರ ಮುಂತಾದ ಯಾವ ಯಾವ ದೇವತಾಶಕ್ತಿಗಳ ರೂಪವಾಗಿ ಸೃಷ್ಟಿ ಸ್ಥಿತಿ ಲಯಕಾಲಲ್ಲಿ ಕಾರ್ಯ ನಡೆಸಿದರೂ ಗಾಯತ್ರಿ ಮಂತ್ರದ ತತ್ವಕ್ರಮವನ್ನೇ ಅನುಸರಿಸಬೇಕು. ಅಂದರೆ ಯಾವುದೇ ಸೃಷ್ಟಿಯಾಗಲಿ, ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ಸ್ತ್ರೀ ಗೋವಿಂದ ರೂಪಿಣಿ ಸಂಹಾರಣೀ ರುದ್ರರೂಪ ತಿರೋದಾನಕರೀಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ. ಈ 5 ಕೃತ್ಯಗಳು ಪಂಚಕೋಶಾಂತರಸ್ಥಿತ, ಅಲ್ಲಿಂದ ಪಂಚಕೋಶಗಳಿಂದ ಅದು ಪಂಚಭೂತಗಳಿಗೆ ಹೊಕ್ಕು, ಅಲ್ಲಿಂದ ಪಂಚ ಸಂಖ್ಯೋಪಚಾರಣಿಯಾಗಿ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯದ ಮೂಲಕ ನಮ್ಮನ್ನೇ ನಾವು ನೈವೇದ್ಯ ಮಾಡಿಕೊಳ್ಳೋದೆ. ಅದೇ ನಮ್ಮ ಆತ್ಮಶಕ್ತಿಯನ್ನು ಮೂಲ ಶಕ್ತಿಗೆ ಸೇರಿಸೋದು. ಆ ಆತ್ಮಶಕ್ತಿಯನ್ನು ಸೇರಿಸೋದಕ್ಕೆ ಮುಂಚೆ ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತೆಗೆ ನಾವು ಅಲ್ಲಿಂದ ಬಂದಾಗ ಹೇಗಿರ್ತೀವೋ ಅದ್ರ ಜೊತೆಗೆ ಒಂಚೂರು ಆ್ಯಡಪ್ ಮಾಡಿ ಎಲ್ಲ ಆ ಮೂಲ ಶಕ್ತಿಗೆ ಸೇರಿಸಿದಾಗ ಒಂದು ಟೋಟಲ್ ಆಗತ್ತಲ್ಲ, ಅದೇ ಇದು. ನಾವು ಅಲ್ಲಿಂದ ಬಂದಾಗ ನಮ್ಮ ಹಿಂದಿನವ್ರು ಏನೇನು ಮಾಡಿದ್ರೋ ಅದರ ಎಲ್ಲ ಪುಣ್ಯಫಲ ನಾವು ಈಗ ಅನುಭವಿಸ್ತಾ ಇದ್ದೀವಿ. ಹಾಗೆಯೇ ನಾವು ಕೂಡ ಇದು ಮಾಡಿ ಇನ್ನಷ್ಟು ಅಲ್ಲಿ ಸೇರಿಸ್ಕೊಂಡು, ಇದು ಕನ್ಸರ್ವೇಷನ್ ಅಂತ ಹೆಸರು. ನಾವು ಇದು ಅದೇ ಸೃಷ್ಟಿಯ ನಿಯಮದಲ್ಲಿ ಆ ಕನ್ಸರ್ವೇಷನ್ನು ದೇವತಾ ಶಕ್ತಿಗಳ ರೂಪವಾಗಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಲ್ಲಿ ಕಾರ್ಯ ನಡೆಸಿದರೂ ಗಾಯತ್ರಿ ಮತದ ತತ್ವಕ್ರಮವನ್ನೇ, ಇದೊಂದು ಕ್ರಮ ಇದೆ ಅದನ್ನೇ ಅನುಸರಿಸಬೇಕು ಅಷ್ಟೇ. ಇದಕ್ಕೆ ನಮಗೆ ಯಾವುದು ಮಾರ್ಗ ಅಂದರೆ ಗಾಯತ್ರಿ ಮಾರ್ಗ. ಇದರಂತೆ ಸರಸ್ವತಿ ತತ್ವವಾದ ನಾದಬ್ರಹ್ಮದ ಕಾರ್ಯವು, ಸಾವಿತ್ರಿ ತತ್ವವಾದ ತೇಜಸ್ಸಿನ ಕಾರ್ಯವು, ನೋಡಿ ಸವಿತ್ರ ಅಲ್ಲಿ ಲಕ್ಷ್ಮೀ ತತ್ವವಾದ ಆನಂದದ ಕಾರ್ಯಕ್ರಮಗಳು, ಗಾಯತ್ರಿ ಮಂತ್ರದ ತತ್ವವಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ರಮದ ಆಧಾರವನ್ನು ಅನುಸರಿಸಿಯೇ ನಡೆಯುವುದು. ಸರ್ವದೇವತಾ ಕಾರ್ಯಕ್ರಮಗಳು ಗಾಯತ್ರಿ ಮಂತ್ರವೇ ಮೂಲಾಧಾರವಾಗಿರುವುದು. ಎಲ್ಲ ಕನ್ಕ್ಲೂಡ್ ಎಲ್ಲ ಬೇಕಾದಷ್ಟು ಡಿಬೇಟ್ ಆದಮೇಲೆ ಕೊನೆಗೆ ಏನಾದ್ರು ಒಂದು ಕನ್ಕ್ಲೂಷನ್ ಬೇಕಲ್ವ, ಆ ಕನ್ಕ್ಲೂಷನ್ನೇ ಮುಂದಿನ ಇನ್ನೊಂದು ಸಿಂಪೋಸಿಯಂಗೆ ಆ ಕನ್ಕ್ಲೂಷನ್ ಮೇಲೆ ಹೇಗೆ ನಮ್ಮಲ್ಲಿ ಒಂದು ಲೋಯರ್ ಕೋರ್ಟು ಹೈಯರ್ ಕೋರ್ಟು ಸುಪ್ರೀಂ ಕೋರ್ಟ್ ಇದೆಯೋ ಹಾಗೆ. ಅಂದರೆ ಎಲ್ಲವೂ ಹಾಗಾದರೆ ಒಂದು ಸತಿ ಆದಮೇಲೆ ಅದಕ್ಕೆ ಅಮೆಂಡ್ಮೆಂಟ್ ಇಲ್ಲದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆ್ಯಸ್ ಆ್ಯಂಡ್ ವೆನ್ ಹೇಗೆ ಪರಿಸ್ಥಿತಿ ಬರುತ್ತೋ
ಆ ಸ್ಥಿತಿಗೆ ಈಗ ನಾವೆಲ್ಲರೂ ಒಂದು ಹಿಂದೆ ಒಂದು ತುಂಬ ಸ್ವಲ್ಪ ಮುಂಚೆನೇ ಒಂದು 20 ವರ್ಷದಿಂದ ನಾವು ಸೈಬರ್ ಕ್ರೈಮ್ ಅಂತ ಕೇಳಿದ್ಮ. ಕ್ರೈಮ್ ಬೇರೆ ಬೇರೆ ಕ್ರೈಮ್ ಗೊತ್ತು ನಮಗೆ. ಸೈಬರ್ ಕ್ರೈಮ್ ಎನ್ನುವುದು ನಾನು ತುಂಬ ಇತ್ತೀಚೆಗೆ ಜಾಸ್ತಿ ಆಗಿದೆ, ಬಟ್ ಆರಂಭವಾಗಿದ್ದೆ ಈವನ್ ಬೇರೆ ದೇಶಗಳದ್ದು. ಸೈಬರ್, ವಾಟ್ ಈಸ್ ದಟ್ ಸೈಬರ್ ಕ್ರೈಮ್? ಐ ಡೋಂಟ್ ಥಿಂಕ್ ದೊಡ್ಡ ಸೀನಿಯರ್ ಅಡ್ವೊಕೇಟ್ಸ್ಗಳು ಎಷ್ಟೋ ಜನ ಇರ್ತಾರಲ್ಲ, ಅದಕ್ಕೆ ಈಗ ಅದಕ್ಕೆ ಬೇಕಾದಷ್ಟು ಹೊಸ ಹೊಸ ಪುಸ್ತಕಗಳು, ಅದಕ್ಕೆ ಬೇಕಾದಂಥ ಟೆಕ್ನಿಕಲ್ ಜಾರ್ಗನ್ಸು, ಹೊಸ ಡಿಕ್ಷ್ನರಿನೇ ಸೈಬರ್ ಕ್ರೈಮ್ಗೆ ಒಂದು ಡಿಕ್ಷ್ನರಿ ಬರ್ತಾಯಿದೆ. ಅಂದರೆ ಯಾವ್ಯಾವಾಗ ಏನೇನು ಪ್ರಾಬ್ಲಮ್ ಹುಟ್ಟುತ್ತೋ, ಅಂದರೆ ನಾವು ಯಾವುದೋ ಒಂದು ಎಂಡ್ ಆಗೋಗಿದೆ, ಇದು ಇದೇ ಇನ್ನು ಮುಂದೆ ನಡೆಯುತ್ತದೆ, ಅದಲ್ಲ. ಯಾವುದೇ ಒಂದು ಈಗ ಹೊಸ್ತರಾಗ ಇದು ಇದಕ್ಕಿಂತ ಒಳ್ಳೆಯ ಉದಾಹರಣೆ ಲೇಟೆಸ್ಟ್ ಇಡೀ ಯೂನಿವರ್ಸಲ್ ಆಗ್ತಾ ಇರೋದು ಸೈಬರ್ ಕ್ರೈಮ್. ಇನ್ನು ಬಾಕಿದೆಲ್ಲ ಕೊಲೆ ಸುಲಿಗೆ ಮೊದಲಿಂದೂ ಆಗ್ತಾನೇ ಇತ್ತು, ಯಾವುದೇ ಕಾಲದಿಲ್ಲೋ. ಆದರೆ ಈ ಕ್ರೈಮ್ ಇದೆಯಲ್ಲ, ಇದು ಇನ್ಕಾಗ್ನಿಟೋ, ಕಂಡುಹಿಡಿಯೋದು ಕಷ್ಟ, ಎಲ್ಲ ಹೈಡ್ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಅದನ್ನು ಭೇದಿಸೋದಕ್ಕೆ ಚತುರ ಉಪಾಯಗಳನ್ನೇ ಕಂಡುಹಿಡಿತಾ ಇದ್ದಾರೆ. ಸೊ ಅವರು ಯಾರು ಮಾಡ್ತಿರ್ತಾರೋ ಅವರು ಇವ್ರು ಕಂಡುಹಿಡಿದಾಗ ಏನು ಮಾಡಬೇಕು ಅಂತ ಇನ್ನಷ್ಟು ಕಂಡುಹಿಡಿತಾರೆ. ಅಂದರೆ ಇಟ್ಸ್ ಎನ್ ಆನ್ ಗೋಯಿಂಗ್ ಪ್ರೋಸೆಸ್. ಅದಕ್ಕೆ ಇಲ್ಲಿ ಸರ್ವದೇವತಾ ಕಾರ್ಯಕ್ರಮಗಳು ಅಂದರೆ ಯಾವುದು ಗಾಯತ್ರಿ ಮಂತ್ರವೇ ಮೂಲಾಧಾರ ಆಗಿರೋದು ಅಂದರೆ ಈ 24 ಅಕ್ಷರಗಳೇ ಮತ್ತೆ ಮತ್ತೆ ಪುನರಪಿ ಜನನ ಪುನರಪಿ ಮರಣ ಇದ್ದೇ ಇದ್ದೇ. ಇದು ಗುರುಜನರಿಂದ ಇಲ್ಲವೇ ಭಗವಂತನಿಂದ ಆಶೀರ್ವಾದ ಬೇಡುವುದು ಉಚಿತ. ಕೊನೆಗೆ ನಾವು ಎಷ್ಟೋ ಸತಿ ಕೈ ಚೆಲ್ಬಿಡ್ತೀವಿ, ಆಗಲ್ಲ ಇನ್ನು ನಾನು ಮಾಡೋದೆಲ್ಲ ಮಾಡಿದ್ದೀವಿ ಇದು ಎಲ್ಲರೂ ಅಂತಾರೆ. ಎಂಥ ದೊಡ್ಡ ದೊಡ್ಡ ಅನುಭವಿಗಳು ಕೂಡ ನನ್ನ ಕೈಲಿ ಅದಕ್ಕೂ ಒಳ್ಳೆ ನನಗೆ ತಕ್ಷಣ ಉದಾಹರಣೆಗೆ ಹಾಕೋದು ನಮ್ಮ ರಮಣ ಮಹರ್ಷಿಗಳು, ತಿರುವಣ್ಣಾಮಲೈ ಅವರು. ಅವರು ಬೇಕಾದಷ್ಟು ಮಾಡಿದ್ರು, ಕೊನೆಗೆ ಈ ಪ್ರಪಂಚ ನೀವು ಸರಿ ಮಾಡೋಕ್ಕಾಗಲ್ಲ, ಇರೋದೇ ಹೀಗೆ ಇದು, ಇದ್ರ ಜೊತೆ ಹೇಳ್ಬಿಟ್ಟು ಮೌನಕ್ಕೆ ಕೊಟ್ಟಿದ್ರು. ಅದೇ ಅದೇ ಕಂಚಿ ಪರಮಾಚಾರ್ಯರು ಕೊಟ್ಟರು ಅವರು, ಆಮೇಲೆ ಮಾತು ನಿಲ್ಲಿಸ್ಬಿಟ್ರು. ಹೇಳಿ 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 ಸುಸ್ತಾಗಿ ಅದು ಬರೀ ಇದು ಪುಸ್ತಕದ ಬದನೆಕಾಯಿ ಆಗ್ತಾಯಿದೆ, ಯಾರೂ ಅದನ್ನು ಅನುಸರಣೆ ಮಾಡಲ್ಲ. ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನ, ನಾನು ಯಾವಾಗಲೂ ಇದೊಂದನ್ನು ಧೈರ್ಯ ನಮ್ಮ ಸಿದ್ದೇಶ್ವರ ಸ್ವಾಮಿಗಳನ್ನು ಅವರ ಒಂದು ಉಪನ್ಯಾಸ ಹೇಗಿರುತ್ತೆ, ಎಲ್ಲ ವೈಜ್ಞಾನಿಕವಾಗಿರುತ್ತೆ, ಆಧ್ಯಾತ್ಮಿಕವಾಗಿರುತ್ತೆ, ತುಂಬ ಚೆನ್ನಾಗಿ. ಆದರೂ ಎಲ್ಲರೂ ನಮ್ಮ ಮೊಬೈಲ್ಗಳಲ್ಲಿ ಈಗಲೂ ಬೇಕಾದಷ್ಟು ಬರ್ತಿರುತ್ತೆ. ಇಷ್ಟೆಲ್ಲ ಕೇಳಿ ನಾವೇನು, ಅವ್ರಿಗೂ ಹಾಗೆ ಆಯಿತು ಕೊನೆಯಲ್ಲಿ, ಇನ್ನು ನನ್ನ ಬದುಕಿಗೆ ಇಷ್ಟೆಲ್ಲ ಮಾಡಿದ್ದೀನಿ ನಾನಾರು ಅನ್ನೋದು ಆಯಿತು, ಗೊತ್ತಾಗಿದೆ ಅವರಿಗೆ ನಾನಾರು ಅಂತಲೇ ಒಂದು ದೊಡ್ಡ ಗ್ರಂಥ ಅದು. ಅದರಿಂದ ಹಾಗೆ ಮಹಾನುಭಾವರುಗಳೆಲ್ಲ ಬರ್ತಾ ಇರ್ತಾರೆ, ನೋಡಿ 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 ಪ್ರಪ ಅಂದರೆ ಒಬ್ಬರು ಕೈಲೂ ಇದಕ್ಕೆ ಇದಕ್ಕೊಂದು ಒಳ್ಳೆಯ ಪೆನೇಷಿಯಾ ಇದೆ ಅಂತ ಹೇಳಕ್ಕೆ. ಆದರೆ ಮೂಲ ಮಂತ್ರ ಮಾತ್ರ, ಆ ಕೋಡ್ ಇದೆಯಲ್ಲ ಗಾಯತ್ರಿ ಮಂತ್ರದ 24 ಅಕ್ಷರ, ಗುರುಜನರಿಂದ ಇಲ್ಲವೇ ಭಗವಂತನಿಂದ ಆಶೀರ್ವಾದ ಬೇಡುವುದು ಉಚಿತ. ಇನ್ಯಾರ ಕೈಲೂ ಆಗಿಲ್ಲ, ಏಕೆಂದರೆ ಅವರ ಅಂತಃಕರಣವು ಯಾವಾಗಲೂ ಸತ್ಪ್ರಯತ್ನ ಮಾಡುವವರ ಕಡೆಗೆ ತಾನಾಗಿ ಅರಿಯುತ್ತಿರುತ್ತದೆ. ನಾವು ಇನ್ನು ಮುಂದಿನ ಒಂದು ಪೀಳಿಗೆಗೆ ಇದ್ರ ಬಗ್ಗೆ ನೀವಷ್ಟು ಬೆಳಕು ಚೆಲ್ಲಿ, ಹೀಗೆ ನಾವು ಪಡ್ಕೊಂಡಿದ್ದನ್ನು ಅವ್ರು ಬೆಳಕು ಚೆಲ್ಕೊಳ್ಳಿ. ಅಂದರೆ ಈ ಬೆಳಕು ಅನ್ನೋದು ಎಟರ್ನಲ್, ನಾವು ಸನ್ಮಾರ್ಗ ಪ್ರವೃತ್ತರಾದಂತೆಲ್ಲ ಈ ಆಶೀರ್ವಾದವು ಬಲಸಹಿತವಾಗಿ ನಮ್ಮೊಂದಿಗೆ ಸೇರಿಕೊಳ್ಳುತ್ತದೆ. ಅದನ್ನು ಮಾಡಬೇಕಾದ್ರೆ ನಮಗೊಂದು ದಿಶಕ್ತಿ, ಅದೇ ಧಿಯೋಯೋನ ಪ್ರಚೋದಯಾತ್. ಯಾವುದಾದರೂ ಒಂದು ಪದಾರ್ಥವನ್ನು ಶ್ರದ್ಧಾಪೂರ್ವಕವಾಗಿ ನಮ್ಮೊಳಗೆ ಅಭಿಮಂತ್ರಿಸಿಕೊಳ್ಳುವುದು, ನಮ್ಮ ಆಂತರ್ಯದಲ್ಲಿ ಸ್ಥಾಪಿಸಿಕೊಳ್ಳುವುದು ಮತ್ತು ನಮ್ಮ ವೃತ್ತಿಗಳು ಆ ಕಡೆಗೆ ಹರಿಯುವಂತೆ ಮಾಡುವುದು ಪ್ರಾರ್ಥನೆಯ ಅರ್ಥವಾಗಿದೆ. ಭಾಳ ಕ್ಲಿಯರ್. ಪ್ರಾರ್ಥನೆ ಅಂದರೆ ಏನು ಅಂದರೆ, ನಾವು ಯಾರನ್ನಾರು ಕೇಳಬೇಕಾದ್ರೆ ನಮಗೆ ಫಸ್ಟು ವಾಟ್ ಫಾರ್, ಏನು ಕೇಳ್ಕೊತಾ ಇದೀಯ ಅನ್ನೋದು ಸ್ಪಷ್ಟತೆ ಇರಬೇಕು. ಸುಮ್ಮನೆ ಏನಾರು ಕೊಡಿ ಅಂತ ಕೇಳಕ್ಕೆ ಐ ಬೆಗ್ ಅಂದ್ಬಿಟ್ಟು ಸುಮ್ಮನೆ ಡ್ಯಾಶ್ 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 ಅನ್ನೋ ಕಾಲ. ವಾಟ್ ಯು ಆರ್ ಬೆಗ್ಗಿಂಗ್ ಬಿ ಸ್ಪೆಸಿಫಿಕ್. ಆದ್ದರಿಂದ ಅದನ್ನು ನಾವು ನಮ್ಮ ಆಂತರಿಕ ಸ್ಥಿತಿಯನ್ನು ಯಾವ ರೀತಿಯಲ್ಲಿ ಮಾರ್ಪಡಿಸಿಕೊಳ್ಳಬೇಕೆಂದರೆ ಅದರಿಂದ ನಮ್ಮ ಇಚ್ಛಾಪೂರ್ತಿಗೆ ತಕ್ಕ ವಿಚಾರವು ಕಾರ್ಯಕ್ಕೆ ತಕ್ಕ ಸಮುಚಿತ ಭೂಮಿಯು ತಯಾರಾಗಬೇಕು. ಅಂದರೆ ಭೂಮಿಕೆ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಇರಬೇಕು. ಏನು ಕೇಳ್ತಾ ಇದ್ದೀವಿ ನಾವು, ಯಾವ ಅದು ಅಲ್ಲಿ ದೊರಕುತ್ತಾ? ಫಸ್ಟು ದೊರಕದೇ ಇರೋ ಅಂಗಡಿಗೆ ಹೋಗ್ಬಿಟ್ಟು, ಅದಕ್ಕೆ ನಮ್ಮಲ್ಲಿ ಒಂದು ಸಮಾನ ಇದಾಗಿ ಹೇಳ್ತಾರೆ ಒಂದು ಕಲಕ್ವಲ್ಲಿ, ಕಬ್ಬಿಣದ ಅಂಗಡಿಲಿ ಇರ್ಬೇಕು ಏನು ಕೆಲಸ ಅಂತ. ಅದೇ ಸ್ವೀಟ್ ಅಂಗಡಿಯಲ್ಲಿ ನೋಡಿ ಎಲ್ಲ, ಅದು ನಮಗೆ ಯಾವುದು ಎಲ್ಲಿ ಏನು ಸಿಗುತ್ತೆ ಅನ್ನೋದು ಅದರ ಸ್ಪಷ್ಟ ಅರಿವಿರಬೇಕು. ಯಾವುದೋ ಒಂದು ಗೊತ್ತಿಲ್ಲದೇ ಇರೋ ಒಂದು ಅಂಗಡಿಗೆ ಹೋಗ್ಬಿಟ್ಟು ನಮ್ಗೆ ಅಂಥದ್ದು ಬೇಕು ಅಂದರೆ ಅವನ್ನ ಫಸ್ಟ್ ಅವನು ನಗ್ತಾರೆ, ಇವ್ರಿಗೆ ಎಲ್ಲಿ ಬೇಕು ಅನ್ನೋದೇ ಗೊತ್ತಿಲ್ಲ, ಇಲ್ಲಿ ಎಲ್ಲಿ ಸಿಗೋಕ್ಕೆ ಸಾಧ್ಯ ಇದು ಅಂತ. ಅದಕ್ಕೆ ಆಮೇಲೆ ಬಂದಿದ್ದೇನೆ ಮಾಲ್ ಕಲ್ಚರ್.
ಅಲ್ಲಿ ಆಲ್ ಆಲ್ಮೋಸ್ಟ್ ಮನುಷ್ಯನಿಗೆ ಎಂ ಅಂದರೆ ಮನುಷ್ಯ ಅಂತ, ಮನುಷ್ಯನಿಗೆ ಏನೇನು ಬೇಕೋ ಅದೆಲ್ಲ ಇರೋದೇ ಮಾಲ್ ಅಂತ ಒಂದು ಕಡೆ ವ್ಯಾಖ್ಯಾನ. ಅಂದರೆ ಅದುವರೆಗೂ ನಾವು ಎಲ್ಲರೂ ಹ್ಯಾವ್ ಯು ಎವರ್ ಹರ್ಡ್ ಆಫ್ ಮಾಲ್? ಒಂದು 35 ವರ್ಷದಿಂದ ಬೆಂಗಳೂರು ದೊಡ್ಡ ದೊಡ್ಡ ಪಟ್ಟಣ ಒಂದು ಬಂತು, ಏನಪ್ಪ ಮಾಲು ಮಾಲು ಅಂತ. ನಾವು ಮಾಲು ಅಂದರೆ ಅದು ಅದು ನಿಜ, ಕನ್ನಡದಲ್ಲಿ ಸರಕಿಗೆ ಮಾಲು ಅಂತ. ಫ್ರಮ್ ಪಿನ್ ಟು ಮೋಟರ್ ಕಾರ್ ಸಿಗುತ್ತೆ ಅನ್ನೋದು. ಯಾ ಇಲ್ಲಿ ಈ ಗಾಯತ್ರಿ ಮಂತ್ರದ 24 ಅಕ್ಷರಗಳಲ್ಲಿ ನೀವು ಹುಡುಕ್ತಾ ಹೋದರೆ ಕರೆಕ್ಟಾಗಿ ಸ್ಪೆಸಿಫಿಕ್ಕಾಗಿ ಇಂಥದ್ದಕ್ಕೆ ಅಂತ, ಹೇಗೆ ಸೂರ್ಯನ ಕಿರಣ ನಾವು ಒಂದು ಲೆನ್ಸ್ ಇಟ್ಕೊಂಡು ಅಲ್ಲಾಡಿಸ್ತಿದ್ರೆ ಸಿಗೋಲ್ಲ, ಒಂದು ಕಡೆ ಇಟ್ಕೊಂಡು ಸ್ಟ್ಯಾಟಿಕ್ ಆಗಿದ್ದರೆ ಅದು ನಮಗೆ ದೊರೆಯುತ್ತೆ. ಅದು ಆ ಸ್ಟ್ಯಾಟಿಕ್ ಪೊಸಿಷನ್ ಹೇಗಿದ್ದರೆ ದಿವ್ಯ ಶಕ್ತಿಗಳು ನಮಗೆ ಆಶೀರ್ವಾದ, ಪ್ರೇರಣೆ, ಪ್ರೋತ್ಸಾಹಗಳನ್ನು ಕೊಡುತ್ತದೆ. ಹಾಗೆ ಮಾಡಿದ್ರೆ ನಮಗೆ ಆ ಮಾಡೋ ಕೆಲಸದಲ್ಲಿ ಶಕ್ತಿ ಉಂಟಾಗುತ್ತದೆ. ಈ ಸೂಕ್ಷ್ಮ ದಾನ, ಈ ಸೂಕ್ಷ್ಮ ದಾನವು ನಮ್ಮ ಅಂತಃಪ್ರವೃತ್ತಿಗಳನ್ನು ಮಾರ್ಪಡಿಸುವುದರಲ್ಲಿ ಸಹಾಯಕವಾಗುತ್ತದೆ. ನಾವು ಯಾವಾಗ ಒಂದು ಒಳ್ಳೆಯದನ್ನು ಆಯ್ಕೆ ಮಾಡ್ಕೋತೀವೋ ಆ ಆಯ್ಕೆ ಭಾಳ ಇಂಪಾರ್ಟೆಂಟ್. ಯಾಕೆ ಚೂಸಿಂಗ್ ಇದೆಯಲ್ಲ, ಅದು ನೀವು ಏನು ಆಯ್ಕೆ ಮಾಡ್ಕೋತೀರಾ ತುಂಬ ಇರುತ್ತೆ. ಅದು ಕೆಲವು ಸತಿ ನಾವೇನು ಮಾಡ್ತೀವಿ, ನಮ್ಮ ಆಯ್ಕೆಯೇ ತಪ್ಪಾಗಿರುತ್ತೆ ನಿತ್ಯ ಜೀವನದಲ್ಲಿ. ಅದಕ್ಕೆ ತುಂಬ ಒಳ್ಳೆಯ ಉದಾಹರಣೆಗಳು ಅಂದರೆ ಮದುವೆ. ಮದುವೆಯಲ್ಲಿ ನಾವು ಏನೇನೋ ಮದುವೆಗೆ ಮುಂಚೆ ಬೇಕಾದಷ್ಟು, ವೆದರ್ ಇಟ್ ಈಸ್ ಎ ಲವ್ ಮ್ಯಾರೇಜ್ ಆರ್ ಲಿವಿಂಗ್ ಟುಗೆದರ್ ವಾಟ್ ಎವರ್ ಇಟ್ ಈಸ್, ಆಮೇಲೆ ಅರೇಂಜ್ಡ್ ಮ್ಯಾರೇಜ್, ಅರೇಂಜ್ಡ್ ಕಮ್ ಇದು ಲವ್ ಮ್ಯಾರೇಜ್, ಎಲ್ಲದರಲ್ಲೂ ಕೂಡ ಯಾರನ್ನ ಅದು ಮೊದಲೇ ಗೊತ್ತಾಗೋದಿಲ್ಲ. ನಮ್ಗೆ ಗೊತ್ತಾಗ್ಬಿಟ್ರೆ ಅದೇ ಇರೋದು, ಆ ಗೊತ್ತಾಗದೇ ಇರೋದನ್ನು ಗೊತ್ತಪಡಿಸ್ಕೊಳ್ಳೋದೇ ತದ್ದು, ಅದೇ ಪ್ರಚೋದಯ. ಅದನ್ನು ತಿಳ್ಕೊಳ್ಳೋದೆ ವಿಶ್ವಾಸವೆಂಬ ಬೀಜವು ಚಿಗುರಿ. ಇಲ್ಲಿ ಬೇಕಾಗಿರೋದು ಮನುಷ್ಯನಿಗೆ ನಂಬಿಕೆ. ಒಬ್ಬರ ಮೇಲೆ ನಾವೆಲ್ಲ ವಿಶ್ವಾಸ ಘಾತಕರಾಗಬಾರ್ದು. ನಾವು ವಿಶ್ವಾಸವನ್ನು ವಿಶೇಷವಾಗಿ ನಮ್ಮ ಶ್ವಾಸ ಜೊತೆ ಬೆರೆಸಿದ್ರೆ ಅದು ವಿಶೇಷವಾದ ಶ್ವಾಸವಾಗುತ್ತೆ ಅನ್ನೋದೇ ವಿಶ್ವಾಸ ಬೀಜವು ಚಿಗರಿ ಯಾವ ದಿಕ್ಕಿನಲ್ಲಿ ಹೊರಳುವುದೋ ಆ ದಿಕ್ಕಿನಲ್ಲಿಯೇ ಮನಸ್ಸಿನ ಅನ್ಯವೃತ್ತಿಗಳು ಹೊರಳುವುದೆಂಬುದು ಸಾಧಾರಣ ವೈಜ್ಞಾನಿಕ ಚಿಂತನೆ ಮತ್ತು ಸಿದ್ಧಾಂತ. ಇದೆಲ್ಲ ಸೈಕಿಯಾಟ್ರಿಸ್ಟು, ಸೈಕಾಲಜಿಸ್ಟು ಎಲ್ಲರೂ ಸೇರಿ ನಾವು ಏನು ಥಿಂಕ್ ಮಾಡ್ತೀವೋ, ವಾಟ್ ಎ ಮ್ಯಾನ್ ಥಿಂಕ್ ದಟ್ ಬಿಕಮ್ ಯದ್ಭಾವಂ ತದ್ಭವತಿ ಮನೆಯವ ಮನುಷ್ಯಾಣ ಕಾರಣಂ. ಈ ಮೂರನ್ನು ಇಟ್ಕೊಂಡು ಪ್ರತಿಯೊಂದು ಕೂಡ ಪ್ರಾರ್ಥನೆಯ ಮನೋವಿಜ್ಞಾನದ ಸಮ್ಮತವಾದ ಒಂದು ಧಾರ್ಮಿಕ ಕ್ರಿಯೆ. ಮನೋವಿಜ್ಞಾನದ ಜೊತೆಗೆ ಅಂದರೆ ಧರ್ಮವಿಲ್ಲದ ವಿಜ್ಞಾನ, ಆಲ್ಬರ್ಟ್ ಐನ್ಸ್ಟೈನ್ ಹೇಳಿಬಿಟ್ಟಿದ್ದಾರೆ, ಧರ್ಮವಿಲ್ಲದ ವಿಜ್ಞಾನ ಕುರುಡು, ವಿಜ್ಞಾನವಿಲ್ಲದ ಧರ್ಮ ಕುಂಟು. ಇವೆರಡರ ಸಮದರ್ಶಿತ್ವ ಈ 24 ಅಕ್ಷರಗಳಲ್ಲಿ ಅದು ನಮ್ಮ ಮನೋಭೂಮಿಕೆಯನ್ನು ಫಲವತ್ತಾಗಿಸುವುದೆಂದರೆ ಅದರಲ್ಲಿ ನಮ್ಮ ಮನೋವಾಂಛಿತ ಸ್ಥಿತಿಯು ಚೆನ್ನಾಗಿ ಅಂಕುರಿಸಿ ಹೂವು ಹಣ್ಣು ಬಿಡಬಲ್ಲದು. ಫಸ್ಟ್ ಆಫ್ ಆಲ್ ನಮ್ಗೆ ಶುಡ್ ನೋ, ಈ ಹಾರ್ಟಿಕಲ್ಚರ್ ಅಂತ ಮಾಡ್ತಾರಲ್ಲ ಅವರು, ಭಾಳ ಫ್ಲಾರಿಕಲ್ಚರು ಆಗಿದೆ. ಅದರಲ್ಲಿ ಯಾವುದನ್ನು ಬೆಳಿಬೇಕು, ಅದಕ್ಕೆ ಯಾವ ಬೀಜ ಬೇಕು, ಅದಕ್ಕೆ ಯಾವ ರೀತಿಯಾದಂಥ ವಾತಾವರಣ ಇರಬೇಕು, ವೆದರ್ ಹೇಗಿರಬೇಕು, ಎಲ್ಲ ಯೋಚನೆ ಮಾಡ್ತಾರೆ. ಹಾಗೆ ಅದೊಂದು ಅದೇ ಕಲ್ಚರ್. ಆ ಕಲ್ಚರ್ ನಮ್ಮ ಸಂಸ್ಕೃತಿ. ಕಲ್ಚರ್ ಅಂದ್ರೇನು? ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಈ ಕಾಮವರ್ಧಿನಿಯಲ್ಲಿ ಅದು ವರ್ಧಿನಿ ಅಲ್ಲೇ ನಿಂತ ನೀರಲ್ಲ ಸಂಸ್ಕೃತಿ ಅನ್ನೋದು. ಇವತ್ತು ಈಗ ಅದಕ್ಕೆ ನಾವು ಹೇಳ್ತೀವಿ ಹಿಂದೂ ಸಂಸ್ಕೃತಿ, ಮುಸ್ಲಿಂ ಸಂಸ್ಕೃತಿ, ಬೇರೆ ಬೇರೆ. ಅಂದರೆ ಎಲ್ಲ ಸಂಸ್ಕೃತಿಗಳು ಎಲ್ಲಿಂದ ಹುಟ್ಟುತ್ತೆ? ಮನುಷ್ಯನಿಂದ ಹುಟ್ಟುತ್ತೆ. ಮನುಷ್ಯ ಇಲ್ಲದೇ ಇದ್ದ ಸಂಸ್ಕೃತಿನೇ ಇಲ್ಲ, ಬರೀ ಕೃತಿ ಇರುತ್ತೆ. ಆ ಕೃತಿನೇ ಆ ನಮ್ಮ ಮನಸ್ಥಿತಿ. ಆ ಮನಸ್ಥಿತಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಗಾಯತ್ರಿ ಮಾತೆಯಲ್ಲಿ ಏಕಂಸ. ಆ ಕೃತಿನ ನಮ್ಮ ಆಕೃತಿಗೆ ತೆಗೆದುಕೊಂಡ್ರೆ ವಿಕೃತಿ ಇಲ್ಲದೆ ಪ್ರಕೃತಿ ಜೊತೆ ನಾವು ಲೀನವಾಗ್ತಾ ಇರ್ತೀವಿ ಅನ್ನೋದೇ ಈ ಒಂದು ಹೂ ಹಣ್ಣು ಬಿಡಬಲ್ಲದು. ಈ ಹೂವು ಹಣ್ಣು ಅದರ ಫಲ, ಅದರ ಬೀಜದ ಸ್ವರೂಪ, ಅದರ ಮತ್ತೆ ಅದು ಹೇಗೆ ಚಿಗುರುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿಗೆ ಈ ಸಂಚಿಕೆ ಮಂಗಳ ಮಾಡ್ತಿದ್ದೀನಿ. ನಮಸ್ಕಾರ.